ಕೃಷಿ ಭಾರತದ ಬೆನ್ನೆಲುಬಾದರೆ ಗ್ರಾಮೀಣ ಮಹಿಳೆಯರು ಆ ಕೃಷಿಯ ಮೂಲಾಧಾರ. ಬಿತ್ತನೆಯಿಂದ ಒಕ್ಕಣೆಯವರೆಗೆ ಕೃಷಿಕ ಮಹಿಳೆಯರ ಶ್ರಮದ ಪಾಲಿದೆ. ಬೇಸಾಯದ ಎಲ್ಲ ಮಗ್ಗುಲುಗಳಲ್ಲಿ ಮಹಿಳೆಯರ ಜ್ಞಾನ ಅಸಾಧಾರಣ. ಆದರೆ ಆಕೆಯ ಶ್ರಮಕ್ಕೆ ಸೂಕ್ತ ಪ್ರತಿಫಲವಿಲ್ಲ, ಉತ್ತೇಜಿಸುವ ವಾತಾವರಣವಿಲ್ಲ. ಸಂಘಟನೆಯ ಕೊರತೆ, ಸಕಾಲಿಕ ಮಾರ್ಗದರ್ಶನದ ಅಭಾವದಿಂದಾಗಿ ಗ್ರಾಮೀಣ ಕೃಷಿಕ ಮಹಿಳೆಯರ ಜೀವನ ಮಟ್ಟದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿಲ್ಲ. ಅವರ ಶ್ರಮವನ್ನು ಕಡಿಮೆಗೊಳಿಸುವ ತಂತ್ರಜ್ಞಾನಗಳ ಅಳವಡಿಕೆಯಾಗಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಮಕ್ಕಳುಗಳು ಸುಧಾರಿಸಿದ್ದು ಮತ್ತೆ ಆಳುಗಳದ್ದು ಸಮಸ್ಯೆ ಇದೆ. ಬಿತ್ತನೆ ಟೈಮಲ್ಲಿ ಬೀಜಗಳು ಸಿಗಲ್ಲ. ಮಳೆ ಹಿಡ್ಕತ್ತು ಅಂದ್ರೆ ಸೌದೆಗಳು ಹೋಗಿ ದೂರ ತಗೊಂಡ್ಬಂದು ಕಾಡಿನ ಒಂದು ಮೈಲಿ ಎರಡು ಮೈಲಿ ಕಿಲೋಮೀಟರ್ಗಳಿಂದ ಸೌದೆಗಳು ತರಬೇಕು. ಅಲ್ಲಿ ಸೌದೆ ಸಿಕ್ಕಿದ್ರೆ ತತ್ತರ ಅದು ನೆಂದೋಗ್ಬಿಟ್ರೆ ಅಡುಗೆ ಮಾಡೋಕೆ ಒಲೆ ಉರ್ಬಿ ಉರ್ಬಿ ಕೆಂಬು ಇರ್ಬೋದು. ತುಂಬ ತೊಂದರೆ ಅಂದರೆ ನೀರಿನ ಸಮಸ್ಯೆ ಇದೆ. ಬಟ್ಟೆ ಒಗೆಯೋಕ್ಕೆ ನೀರೇ ಇರೋದಿಲ್ಲ. ಸ್ವಂತ ಬೋರಲ್ಲಿ ಇರೋರಿಗೆ ಮಾತ್ರ ನೀರಿರುತ್ತೆ. ಅದೇ ಬೋರಲ್ಲಿ ಏನೋ ಸುಟ್ಟೋಯ್ತು ಅಂದರೆ ಏನೋ ತೊಂದರೆ ಆಯಿತು ಅಂದರೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರಿಂದ ಬೆಳಗ್ಗೆ ನಾವು 8 ಗಂಟೆಗೆ ಶುರು ಮಾಡಿದ್ರೆ ಹುಡುಗರು ನಾಷ್ಟ ತಿಂಡಿ ಏನೂ ಇಲ್ಲದೆ ನೀರು ತರೋದೆ 3 ಗಂಟೆ 4 ಗಂಟೆ ಆಗುತ್ತೆ. ಅದು ಅಲ್ಲಿ ಕ್ಯೂ ಸಿಸ್ಟಮ್ ನಿಂತ್ಕೋಬೇಕು. ಮತ್ತು ಕುಡಿಯೋಕ್ಕೂ ಇರೋ ದನ ಕರುಗಳಿಗೂ ಕೂಡ ಮತ್ತೆ ನಾವು ದೂರಿಂದ ಗುಂಡಿಗಳಲ್ಲಿ ತುಂಬ್ಕೊಂಬಂದು ದನ ಕರುಗಳಿಗೆ ನೀರು ಕುಡಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಕೃಷಿ ಅವಲಂಬಿತ ಗ್ರಾಮೀಣ ಮಹಿಳೆಯರ ಪ್ರಸ್ತುತ ಸ್ಥಿತಿಯಲ್ಲಿ ಸುಧಾರಣೆ ತರಲು, ಕೃಷಿ ಚಟುವಟಿಕೆಗಳಲ್ಲಿ ಅವಕಾಶಗಳನ್ನು ಹೆಚ್ಚಿಸಲು ಆರಂಭವಾಗಿರುವುದೇ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ. ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಗುಬ್ಬಿ ಮತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕುಗಳಲ್ಲಿ ಐಡಿಎಫ್ ಸಂಸ್ಥೆಯು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದ್ದು, ಭಾರತ ಸರ್ಕಾರದ ಆಜೀವಿಕಾ ಮತ್ತು ಕರ್ನಾಟಕ ಸರ್ಕಾರದ ಸಂಜೀವಿನಿ ಜೀವನೋಪಾಯ ಅಭಿಯಾನ ಯೋಜನೆಗಳು ಧನ ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿವೆ. ಅನುದಾನದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ಶೇಕಡ 75% ಹಾಗೂ ರಾಜ್ಯ ಸರ್ಕಾರವು ಶೇಕಡ 25% ಪಾಲನ್ನು ಹೊಂದಿವೆ. ಯೋಜನೆಯ ಅವಧಿ 3 ವರ್ಷಗಳಾಗಿದ್ದು ಒಟ್ಟು ವೆಚ್ಚ 15 ಕೋಟಿ ರೂಪಾಯಿಗಳು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಹಾಗೂ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲೆ, ಇಲ್ಲಿ ತಲಾ 5,500 ರೈತ ಮಹಿಳೆಯರನ್ನು ಒಳಗೊಂಡಂತಹ ಯೋಜನೆಯ ಅನುಷ್ಠಾನವನ್ನು ಮಾಡ್ತಾ ಇದೆ. ರೈತ ಮಹಿಳೆಯರು, ಕೂಲಿ ಕಾರ್ಮಿಕರು, ದಲಿತರು, ಯಾರು ಬಡವರಿದ್ದಾರೆ ಅವ್ರದ್ದು ಈಗಾಗಲೇ ಸ್ವಸಹಾಯ ಸಂಘಗಳು ಇದ್ದಾವೆ. ಬಿಟ್ಟು ಹೋಗಿದ್ದ ಕುಟುಂಬಗಳನ್ನು ಸೇರಿಸಿಕೊಂಡು ಸ್ವಸಹಾಯ ಕುಟುಂಬಗಳನ್ನು ರಚಿಸಿ ಆ ಸ್ವಸಹಾಯ ಕುಟುಂಬಗಳ ಪ್ರತಿನಿಧಿಗಳ ಮೂಲಕ ತಾಲೂಕು ಮಟ್ಟದ ಒಕ್ಕೂಟವನ್ನು ರಚಿಸಿಕೊಂಡು ಅವುಗಳ ಮೂಲಕ ಹಲವಾರು ಕಾರ್ಯಕ್ರಮವನ್ನು ರೈತ ಮಹಿಳೆಯರು ಅವರ ಪ್ರತಿನಿಧಿಗಳೇ ನಡೆಸಿಕೊಂಡು ಹೋಗುವಂತಹ ಅವರ ಸಾಮರ್ಥ್ಯ ವೃದ್ಧಿ ಚಟುವಟಿಕೆಗಳನ್ನು ಈ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ನಮ್ಮಲ್ಲಿ ಹಲವಾರು ರೈತ ಮಹಿಳೆಯರು ಅತ್ಯುತ್ತಮವಾದ ಕೃಷಿ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದಾರೆ. ಅಂಥವ್ರನ್ನು ಗುರುತಿಸಿ ಅವರನ್ನು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ನಡೆಸಿಕೊಂಡು ಇದನ್ನು ನಿರಂತರವಾಗಿ ಈ ಚಟುವಟಿಕೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಮುನ್ನಡೆಸಿಕೊಂಡು ಹೋಗಬೇಕು ಎನ್ನುವ ಮಹದಾಶಯ ಈ ಯೋಜನೆಯದಾಗಿದೆ. ಸುಸ್ಥಿರ ಕೃಷಿ ಪಾಠಶಾಲೆಗಳಲ್ಲಿ ಭಾಗವಹಿಸಿ ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಳ್ಳುವಂತಹ ಚಟುವಟಿಕೆಗಳಿವೆ. ಇದರ ಒಟ್ಟಿಗೆ ಮಹಿಳೆಯರಿಗೆ, ಮಕ್ಕಳಿಗೆ, ಕುಟುಂಬದ ಮಟ್ಟಿಗೆ ಪೌಷ್ಟಿಕಾಂಶಗಳು ಲಭ್ಯವಾಗುವ ಹಾಗೆ, ಆಹಾರ ಭದ್ರತೆಯಾಗುವ ಹಾಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲದೆ ಆ ಉತ್ಪಾದನೆಯ ಮೌಲ್ಯವರ್ಧನೆ ಮಾಡಿ ಮಹಿಳೆಯರ ಒಕ್ಕೂಟದ ಮೂಲಕ, ಅವರ ಉತ್ಪಾದಕರ ಸಂಘಟನೆಯ ಮೂಲಕ ಮಾರುಕಟ್ಟೆಯಲ್ಲಿ ಆ ಉತ್ಪಾದನೆಗೆ ಲಭ್ಯ ಉಚಿತ ಪೂರ್ಣ ಮೌಲ್ಯವನ್ನು ಸಹ ಪಡೆದುಕೊಳ್ಳುವಂತಹ, ಅದಕ್ಕೆ ಅಗತ್ಯವಾದ ವ್ಯವಸ್ಥೆಯನ್ನು ಸಹ ಸಂಘಟನೆಯ ಮೂಲಕ ಮಾಡುವಂಥ ಮಹತ್ವಾಕಾಂಕ್ಷಿ ಗುರಿಯನ್ನು ಸಹ ಈ ಯೋಜನೆ ಹಮ್ಮಿಕೊಂಡಿದೆ. ಯೋಜನೆಯ ಪ್ರಮುಖ ಕಾರ್ಯತಂತ್ರಗಳು ಈ ರೀತಿ ಇವೆ: ಸ್ವಸಹಾಯ ಗುಂಪುಗಳ ರಚನೆ ಮತ್ತು ಬಲವರ್ಧನೆ, ಬಡ ಕೃಷಿಕ ಮಹಿಳೆಯರನ್ನು ಗುರುತಿಸಿ ಸಂಘಟಿಸುವುದು, ಹಾಲಿ ಇರುವ ಸ್ವಸಹಾಯ ಗುಂಪುಗಳನ್ನು ಉತ್ತೇಜಿಸಿ ವಿವಿಧ ಹಂತಗಳಲ್ಲಿ ಸಮುದಾಯ ಆಧಾರಿತ ಸಂಸ್ಥೆಗಳು ಹಾಗೂ ಒಕ್ಕೂಟಗಳನ್ನು ಕಟ್ಟುವುದು, ಕೌಶಲ್ಯಾಭಿವೃದ್ಧಿ ತರಬೇತಿ, ಸುಸ್ಥಿರ ಜೀವನೋಪಾಯ, ಆರ್ಥಿಕ ಸೇರ್ಪಡೆ, ಬ್ಯಾಂಕ್ ಸಂಪರ್ಕ ಇತ್ಯಾದಿ ಚಟುವಟಿಕೆಗಳನ್ನು ಕಲ್ಪಿಸುವುದು
ಈ ಯೋಜನೆಯ ಮುಖ್ಯ ಕಾರ್ಯತಂತ್ರಗಳಲ್ಲೊಂದು. ಸ್ಥಳೀಯ ಮಾನವ ಸಂಪನ್ಮೂಲಗಳ ಬಳಕೆ. ಸಮುದಾಯದಲ್ಲೇ ಇರುವ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿ ತರಬೇತಿಗೊಳಿಸಿ ಕೌಶಲ್ಯಾಭಿವೃದ್ಧಿ ಮಾಡುವ ಮೂಲಕ ಈ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಮುದಾಯವೇ ನಿರಂತರವಾಗಿ ಮತ್ತು ಸುಸ್ಥಿರವಾಗಿ ಮುನ್ನಡೆಸಿಕೊಂಡು ಹೋಗುವಂತೆ ಮಾಡುವುದು ಈ ಯೋಜನೆಯ ಪ್ರಮುಖ ಕಾರ್ಯತಂತ್ರ. ಸುಸ್ಥಿರ ಕೃಷಿ ವಿಧಾನಗಳ ಅಳವಡಿಕೆ. ಕೃಷಿಯ ಮೂಲಧಾತುಗಳಾದ ಮಣ್ಣು, ನೀರು, ಬೀಜ, ಬೆಳೆ, ಪಶುಸಂಗೋಪನೆ ಮತ್ತು ಜೀವ ವೈವಿಧ್ಯತೆಯನ್ನು ಪುನಶ್ಚೇತನಗೊಳಿಸುವ ತಂತ್ರಜ್ಞಾನಗಳಿಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಸಮುದಾಯ ಬೀಜ ಬ್ಯಾಂಕ್ಗಳ ಸ್ಥಾಪನೆ, ಬೀಜೋಪಚಾರ ವಿಧಾನಗಳು, ಸಸ್ಯಜನ್ಯ ಕೀಟನಾಶಕಗಳು, ಕೃಷಿ ಅರಣ್ಯ ತೋಟಗಾರಿಕೆ, ಜೈವಿಕ ಗೊಬ್ಬರಗಳಾದ ಜೀವಾಮೃತ, ಪಂಚಗವ್ಯ ಮುಂತಾದವುಗಳ ತಯಾರಿ ಮತ್ತು ಬಳಕೆಯ ಬಗ್ಗೆ ತರಬೇತಿ ಮತ್ತು ರೈತ ಕ್ಷೇತ್ರ ಪಾಠಶಾಲೆ ಮೂಲಕ ಕಲಿಕೆಯನ್ನು ಆಯೋಜಿಸಲಾಗುತ್ತಿದೆ. ಬಹುಮುಖ್ಯವಾಗಿ ಮಹಿಳೆಯರ ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನು ತೊಡೆದುಹಾಕುವ ನಿಟ್ಟಿನಲ್ಲಿ ಕೈತೋಟ, ಮಿಶ್ರ ಬೇಸಾಯ, ಕಿರುಧಾನ್ಯಗಳಿಗೆ ಆದ್ಯತೆ ಹಾಗೂ ಬೆಳೆ ವೈವಿಧ್ಯತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ. ಕೃಷಿಕ ಉತ್ಪಾದಕರ ಸಂಘಟನೆ, ಉತ್ಪನ್ನಗಳ ಸ್ಥಳೀಯ ಮೌಲ್ಯವರ್ಧನೆ, ಸ್ಪರ್ಧಾತ್ಮಕ ಮಾರುಕಟ್ಟೆಗೆ ಪರಿಚಯ, ಮಾರುಕಟ್ಟೆ ದರದಲ್ಲಿ ಹೆಚ್ಚಿನ ಪಾಲು ಪಡೆಯಲು ಸಾಮರ್ಥ್ಯ ಅಭಿವೃದ್ಧಿ, ಕ್ಷೇತ್ರ ಭೇಟಿ, ಸಂವಾದಗಳ ಆಯೋಜನೆಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಕೃಷಿ ಮಹಿಳೆಯರ ಶ್ರಮಭರಿತ ಕೆಲಸದ ಒತ್ತಡವನ್ನು ಹಗುರಗೊಳಿಸುವ ತಂತ್ರಜ್ಞಾನಗಳಾದ ಅಸ್ತ್ರವಲೆ, ಸೌರದೀಪ, ಛಾವಣಿ ನೀರು ಸಂಗ್ರಹಣೆ, ಸಮಗ್ರ ಆರ್ಥಿಕ ಸೇರ್ಪಡೆಗೆ ನೆರವಿಗ ಸೇವೆಗಳನ್ನು ನೀಡಲಾಗುತ್ತಿದೆ. ಈ ಎಲ್ಲಾ ಚಟುವಟಿಕೆಗಳ ಪರಿಣಾಮಕಾರಿ ಅನುಷ್ಠಾನದ ಮೂಲಕ ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರಿಗೆ ಜೀವನೋಪಾಯದ ಅವಕಾಶ ಮತ್ತು ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು, ಕುಟುಂಬ ಮತ್ತು ಸಮುದಾಯ ಮಟ್ಟದಲ್ಲಿ ಆಹಾರ ಭದ್ರತೆಯನ್ನು ಹೆಚ್ಚಿಸುವುದು ಯೋಜನೆಯ ಗುರಿಯಾಗಿದೆ. ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ 2001 ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಈ ಪ್ರಾರಂಭ ಮಾಡುವ ಪ್ರವರ್ತಕರಲ್ಲಿ ಈ ಒಂದು ಅಭಿವೃದ್ಧಿಪರ ಬ್ಯಾಂಕಿಂಗ್ ಮತ್ತು ಈ ಸ್ವಯಂ ಉದ್ಯೋಗ ತರಬೇತಿಯಲ್ಲಿ ಸಾಕಷ್ಟು ಅನುಭವ ಇರುವಂಥ ಬ್ಯಾಂಕ್ನವರು ಸ್ವಯಂ ನಿವೃತ್ತಿಯನ್ನು ಪಡೆದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕೆಲವು ಪ್ರಮುಖ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದನ್ನು ನಾವು ಇಲ್ಲಿ ನಾವು ನೆನಪಿಸೋದಾದರೆ, ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡಿದಂಥ ಸ್ವಶಕ್ತಿ ಅನ್ನುವಂಥ ಯೋಜನೆ, ಸುಜಲಾ ಜಲಾನಯನ ಯೋಜನೆ ಪ್ರಮುಖವಾದಂಥವು. ಅದಲ್ಲದೆ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆದಂತಹ ಒಂದು ಸಮಾಲೋಚನಾ ಕೇಂದ್ರ ಮುಂತಾದ ಅನೇಕ ಸರ್ಕಾರಿ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಂಸ್ಥೆ ತೊಡಗಿಸಿಕೊಂಡ ವಿನೂತನ ಯೋಜನೆ ಸುಜೀವನ ತುಮಕೂರು ಜಿಲ್ಲೆಯ ಕುಣಿಗಲ್ ಮತ್ತು ಗುಬ್ಬಿ ತಾಲೂಕುಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಸಮುದಾಯ ಸಂಘಟನೆ, ಜಂಟಿ ಬಾಧ್ಯತಾ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳ ಮೂಲಕ ಉಳಿತಾಯ ಮತ್ತು ಮಿತವ್ಯಯ ಸಂಸ್ಕೃತಿಯನ್ನು ಉತ್ತೇಜಿಸಲಾಗುತ್ತಿದೆ. ಸುಸ್ಥಿರ ಕೃಷಿ ತಂತ್ರಜ್ಞಾನ ವರ್ಗಾವಣೆಗೆ ಆದ್ಯತೆ ನೀಡಲಾಗಿದ್ದು, ಸಮುದಾಯ ಬೀಜ ಬ್ಯಾಂಕ್, ಸಮಗ್ರ ಕೃಷಿ ಪದ್ಧತಿ, ಉತ್ಪಾದನೆಯ ಸಂಘಟಿತ ಮಾರಾಟ ಮುಂತಾದ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಜೊತೆಗೆ ಬಡತನ ನಿರ್ಮೂಲನೆಯ ಅಂಗವಾಗಿ ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಈ ಸಮೃದ್ಧ ಅನುಭವದ ಹಿನ್ನೆಲೆಯಲ್ಲಿ ಐಡಿಎಫ್ ಸಂಸ್ಥೆಯು ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಯೋಜನೆ ನಿಮ್ಮೂರಿಗೆ ಕಾಲಿಟ್ಟಿದೆ. ಈ ಯೋಜನೆಯ ಬೀಜ ಬಿತ್ತುವುದಷ್ಟೇ ನಮ್ಮ ಕೆಲಸ. ಇದನ್ನು ಹೆಮ್ಮರವಾಗಿ ಬೆಳೆಸುವುದು ನಿಮ್ಮ ಕೈಯಲ್ಲೇ ಇದೆ. ಬನ್ನಿ, ಪಾಲ್ಗೊಳ್ಳಿ, ಸದುಪಯೋಗ ಪಡಿಸಿಕೊಳ್ಳಿ. ಜೈ ಜವಾನ್, ಜೈ ಮಹಿಳಾ ಕಿಸಾನ್.